Hello everyone, welcome back to Sharada Creation. Friends, ivattu ee riti cap hakkadina torskolta idini friends. Banni start madana. ನೋಡಿ ಫ್ರೆಂಡ್ಸ್, ಗ್ರೀನ್ ಕಲರ್ ತಗೊಂಡಿದ್ದೀನಿ ಫೋರ್ ಪ್ಲೇವುಲ್ಲನ್ನು. ನೋಡಿ, ನೀಡ್ಲ್ ನಂಬರ್ 10 ತಗೊಂಡಿದ್ದೀನಿ, ಮತ್ತೊಂದು 12 ತಗೊಂಡಿದ್ದೀನಿ. ಇದು 12ನ್ನು ನಾವು ಬಾರ್ಡ್ರ್ ಹಾಕಲಿಕ್ಕೆ ಯೂಸ್ ಮಾಡೋಣ. ಫಸ್ಟಿಗೆ ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ಳಿ. ಫಸ್ಟಿಗೆ ಮೂರು ಚೈನನ್ನು ಒಂದು ಡಬಲ್ ಕ್ರೋಶ ಅಂತಲೇ ಕೌಂಟ್ ಆಗುತ್ತೆ. ಮತ್ತು ಈ ರಿಂಗ್ ಒಳಗಡೆ ನಾವು ಈಗ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಎರಡು, ಮೂರು, ನಾಲ್ಕು, ಐದು, ಆರು. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, 15 ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. 15 ಡಬಲ್ ಕ್ರೋಶೆ. ಈಗ ನಿಧಾನ ಹೇಳ್ಕೊಳ್ಳೋಣ. ನೋಡಿ ಈ ರೀತಿ. ಮತ್ತು ಈಗ ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ ಮೂರು ಚೈನು, ಒಂದು ಡಬಲ್ ಕ್ರೋಶೆ, ಇದು ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ, ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ, ಮತ್ತೆ ಎರಡು ಡಬಲ್ ಕ್ರೋಶೆ, ಒಂದೇ ಡಬಲ್ ಕ್ರೋಶೆ ಮೇಲೆ ಎರಡು ಡಬಲ್ ಕ್ರೋಶೆ. ಹೀಗೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಎರಡೆರಡು ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ಚೈನ್ ಮೇಲೆ, ನೋಡಿ, ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎರಡು ಡಬಲ್ ಕ್ರೋಶೆ. ನೆಕ್ಸ್ಟ್ ಎರಡು ಡಬಲ್ ಕ್ರೋಶೆ, ಒಂದು, ಎರಡು. ನೋಡಿ ಹೀಗೆ ಫಸ್ಟಿಗೆ ನಾವು 15 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ, 15 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನಾವು 30 ಡಬಲ್ ಕ್ರೋಶೆ ಹಾಕೋಬೇಕು, 13 ಡಬಲ್ ಕ್ರೋಶೆ ಹಾಕೋಬೇಕು. ಇಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್, ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ನಾನಿಲ್ಲಿ 30 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, 30 ಡಬಲ್ ಕ್ರೋಶೆ. ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನ್ ಹಾಕ್ಕೊಂಡು ಈಗ ನಾವು ಸೇಮ್ ಪ್ಲೇಸಲ್ಲಿ, ಇದರಲ್ಲೇ ನಾವು ಡಬಲ್ ಕ್ರೋಶೆ ಹಾಕೋದು ಬೇಡ. ನೆಕ್ಸ್ಟ್ ಚೈನ್ ಇದೆ ಅಲ್ಲ, ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ನೆಕ್ಸ್ಟ್ ಚೈನ್ ಮೇಲೆ ಎರಡು, ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಫಸ್ಟ್ ಮೂರು ಚೈನನ್ನು ಡಬಲ್ ಕ್ರೋಶ ಅಂತಲೇ ಕೌಂಟ್ ಆಗುತ್ತಲ್ಲ, ಇದು ಒಂದು, ಎರಡು. ಈಗ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಎರಡು ಡಬಲ್ ಕ್ರೋಶೆ. ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಎರಡು ಡಬಲ್ ಕ್ರೋಶೆ. ನೋಡಿ ಹೀಗೆ ಫಸ್ಟಿಗೆ ಒಂದು ಮತ್ತು ಎರಡು,
ಒಂದು ಎರಡು ಒಂದು ಎರಡು ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೂರನೇ ರೌಂಡು ಕಂಪ್ಲೀಟ್ ಆಯಿತು. ಮೂರನೇ ರೌಂಡಲ್ಲಿ ನಾನು 45 ಡಬಲ್ ಕ್ರೋಷನ ಹಾಕ್ಕೊಂಡಿದ್ದೀನಿ. 45 ಡಬಲ್ ಕ್ರೋಷೆ. ನೋಡಿ ಲಾಸ್ಟಿಗೆ ಮತ್ತೆ ಎರಡು ಡಬಲ್ ಕ್ರೋಷನೇ ಬರಬೇಕು. ನಾವು ಈ ಕಡೆ ಒಂದು ಹಾಕಿರ್ತೀವಲ್ಲ, ಇಲ್ಲಿ ಎರಡು. ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನು. ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ, ಎರಡಾಯಿತು. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಷೆ ಮತ್ತು ಎರಡು ಡಬಲ್ ಕ್ರೋಷೆ, ಒಂದು ಎರಡು ಹಾಕಿದ್ವಲ್ಲ, ಇಲ್ಲಿ ಒಂದು ಒಂದು ಸಿಂಗಲ್ ಹಾಕಬೇಕು. ಒಂದು ಒಂದು ಈಗ ಎರಡು ಎರಡು ಹಾಕಬೇಕು. ನೆಕ್ಸ್ಟ್ ಚೈನ್ ಮೇಲೆ ಎರಡು ಹಾಕಬೇಕು. ನೋಡಿ ಹೀಗೆ. ಮತ್ತೆ ಒಂದು ಎರಡು. ನೆಕ್ಸ್ಟಲ್ಲಿ ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಷ. ನೋಡಿ ಹೀಗೆ ಒಂದು ಒಂದು ಎರಡು. ಮತ್ತೆ ನೆಕ್ಸ್ಟ್ ಒಂದು, ನೆಕ್ಸ್ಟ್ ಒಂದು. ನೋಡಿ ಒಂದು ಒಂದು ಮತ್ತೆ ಎರಡು. ನೋಡಿ ಹೀಗೆ ನೋಡಿ ಒಂದು ಒಂದು ಎರಡು, ಒಂದು ಒಂದು ಎರಡು, ಒಂದು ಒಂದು ಎರಡು. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೌಂಡು ಕಂಪ್ಲೀಟ್ ಆಯಿತು. ಒಂದು ಎರಡು ಮೂರು ನಾಲ್ಕನೇ ರೌಂಡು. ನಾಲ್ಕನೇ ರೌಂಡಲ್ಲಿ ನಾನು 60 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. 60 ಡಬಲ್ ಕ್ರೋಷೆ. ಲಾಸ್ಟಿಗೆ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಮೂರು ಚೈನು. ನೆಕ್ಸ್ಟ್ ಒಂದು ಡಬಲ್ ಕ್ರೋಷೆ, ಅದರ ನೆಕ್ಸ್ಟು ಒಂದು ಡಬಲ್ ಕ್ರೋಷೆ. ನೋಡಿ ಇಲ್ಲಿ ಎರಡು ಒಂದು ಒಂದು ಡಬಲ್ ಕ್ರೋಷೆ ಹಾಕಿದ್ವಿ, ಆಮೇಲೆ ಎರಡು ಹಾಕಿದ್ವಿ. ಇಲ್ಲಿ ಮೂರು ಒಂದು ಒಂದು ಡಬಲ್ ಕ್ರೋಷೆ ಹಾಕೋಬೇಕು. ನೆಕ್ಸ್ಟು ಎರಡು ಡಬಲ್ ಕ್ರೋಷೆ. ಒಂದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ ಹಾಕೋಬೇಕು. ನೋಡಿ ಒಂದು 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 ಎರಡು. ನೆಕ್ಸ್ಟ್ ಒಂದು, ಮತ್ತೆ ನೆಕ್ಸ್ಟ್ ಒಂದು, ನೆಕ್ಸ್ಟ್ ಒಂದು, ಈಗ ಎರಡು. ಒಂದು 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 ಮೂರು ಒಂದು 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 ಡಬಲ್ ಕ್ರೋಷ ಹಾಕಿ ಎರಡು ಡಬಲ್ ಕ್ರೋಷೆ. ನೋಡಿ ಈ ರೀತಿ ಒಂದು 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 ಎರಡು, ಮತ್ತೆ ಒಂದು 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 ಎರಡು. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಈ ರೌಂಡು ಕಂಪ್ಲೀಟ್ ಆಯಿತು. ಒಂದು ಎರಡು ಮೂರು ನಾಲ್ಕು ಐದನೇ ರೌಂಡಿದು. ಐದನೇ ರೌಂಡಲ್ಲಿ ನಾನು 75 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. 75 ಡಬಲ್ ಕ್ರೋಷೆ. ನೋಡಿ ಲಾಸ್ಟಿಗೆ ಎರಡೇ ಬರಬೇಕು. ನೋಡಿ ಹೀಗೆ ನೋಡಿ ಇಲ್ಲಿ ನಾವು ಈ ರೀತಿ ತಗೊಂಡಿದ್ದೀವಲ್ಲ, ಒಂದು ಎರಡು ಮೂರು, ಹಾಗಾಗಿ ಇಲ್ಲಿ ಈ ರೀತಿ ಬರಬೇಕು. ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ ಮೂರು ಚೈನು. ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಒಂದು, ಮತ್ತೆ ನೆಕ್ಸ್ಟು
ಒಂದು ಡಬಲ್ ಕ್ರೋಷೆ, ಮತ್ತು ನೆಕ್ಸ್ಟ್ ಒಂದು ಡಬಲ್ ಕ್ರೋಷೆ. ನೋಡಿ ಹೀಗೆ ಒಂದು ಎರಡು ಮೂರು ನಾಲ್ಕು, ಇಲ್ಲಿ ನಾವು ಮೂರು ಹಾಕಿದ್ವಿ ನೋಡಿ, ಒಂದು ಎರಡು ಮೂರು ಹಾಕಿದ್ವಿ, ಇಲ್ಲಿ ನಾಲ್ಕು ಹಾಕಬೇಕು. ಐದನೇ ಡಬಲ್ ಕ್ರೋಷೆ ಮೇಲೆ ನಾವು ಎರಡು ಡಬಲ್ ಕ್ರೋಷೆ ಹಾಕೋಬೇಕು. ಒಂದೇ ಚೈನಲ್ಲಿ ಎರಡು ಡಬಲ್ ಕ್ರೋಷೆ. ಒಂದು ಎರಡು ಮೂರು ನಾಲ್ಕು, ನೋಡಿ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಆದಮೇಲೆ ಐದನೇ ಚೈನ್ ಮೇಲೆ ಎರಡು ಡಬಲ್ ಕ್ರೋಷೆ. ನೋಡಿ ಹೀಗೆ ಒಂದು ಎರಡು ಮೂರು ನಾಲ್ಕು, ಐದನೇದಕ್ಕೆ ಎರಡು ಡಬಲ್ ಕ್ರೋಷೆ, ಒಂದು ಎರಡು ಮೂರು ನಾಲ್ಕು. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್, ಈ ರೌಂಡು ಕಂಪ್ಲೀಟ್ ಆಯಿತು. ಈ ರೌಂಡಲ್ಲಿ ನಾನು 90 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ, 90 ಡಬಲ್ ಕ್ರೋಷೆ, ಒಂದು ಎರಡು ಮೂರು ನಾಲ್ಕು ಐದು ಆರನೇ ರೌಂಡು. ಈಗ ನಾವು ಇಷ್ಟೇ ಇನ್ಕ್ರೀಸ್ ಮಾಡೋದೇನು, ಇನ್ನು ನೆಕ್ಸ್ಟ್ ರೌಂಡಿಗೆ 90 ಹಾಕ್ಕೊಂಡು ಹೋಗೋದು, ಇನ್ನು ಇನ್ಕ್ರೀಸ್ ಮಾಡೋದೇನಿಲ್ಲ. ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಈಗ ನಾವು ಬ್ಯಾಕ್ ಪೋಸ್ಟ್ ಹಾಕ್ತಾ ಹೋಗೋದು, ಒಂದೊಂದು ಡಬಲ್ ಕ್ರೋಷೆ ಮೇಲೂ ಒಂದೊಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹಾಕಬೇಕು. ಈಗ 90 ಡಬಲ್ ಕ್ರೋಷೆ ಇದೆಯಲ್ಲ, 90 ಡಬಲ್ ಕ್ರೋಷೆನೇ ಹಾಕ್ತಾ ಹೋಗೋದು, ಇನ್ನೂ ಇನ್ಕ್ರೀಸ್ ಮಾಡೋದೇನಿಲ್ಲ. ಫಸ್ಟಿಗೆ ಎರಡು ಚೈನ್ ಹಾಕ್ಕೊಳ್ಳೋಣ, ಎರಡು ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಈ ರೀತಿ ಬ್ಯಾಕ್ ಪೋಸ್ಟ್ ಹಾಕಬೇಕು. ನೋಡಿ ಹೀಗೆ ಮತ್ತೆ ನಾವು ಹಿಂದಿಂದ ತಗೊಳ್ಬೇಕು. ನೋಡಿ ನೀಡಲ್ಲ ಹೀಗೆ. ಓಕೆ, ಬ್ಯಾಕ್ ಸೈಡಿಂದ ಈ ರೀತಿ ನೀಡಲ್ ಹಾಕಿ ಈ ರೀತಿ ಡಬಲ್ ಕ್ರೋಷೆ ಹಾಕ್ಕೊಳ್ಳೋದು. ಒಂದೊಂದು ಡಬಲ್ ಕ್ರೋಷೆ ಮೇಲೂ ನಾವು ಒಂದೊಂದು ಬ್ಯಾಕ್ ಪೋಸ್ಟ್ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ ನೋಡಿ, ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಇದೇ ರೀತಿ ಹಾಕ್ಕೊಂಡು ಹೋಗೋದು, ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೌಂಡು ಕಂಪ್ಲೀಟ್ ಆಯಿತು. ಫಸ್ಟಿಗೆ ಎರಡು ಚೈನ್ ಹಾಕ್ಕೊಂಡಿದ್ವಲ್ಲ, ಎರಡನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಮತ್ತೆ ಈಗ ಎರಡು ಚೈನು, ಮತ್ತು ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇದೇ ರೀತಿಯೇ ಹಾಕ್ಕೊಳ್ಳೋದು. ನೋಡಿ ಮತ್ತೆ ಈಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಒಂದೊಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಮೇಲೂ ಮತ್ತೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹಾಕ್ತಾ ಹೋಗೋದು. ಒಂದೊಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ಇದೇ ರೀತಿ ಹಾಕ್ಕೊಂಡು ಹೋಗಿ, ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಹಾಕ್ಕೊಳ್ಳಿ. ನಾ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಿಲ್ಲಿ ಒಟ್ಟು ಟೋಟ್ಲು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು, ಇದು ಆರು ರೌಂಡ್ ಆದರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು, ಲಾಸ್ಟ್ ಒಂದು 20 ರೌಂಡ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿದು.
ಇದು 6 ರೌಂಡು, ಇದು 20 ರೌಂಡ್ ಹಾಕೊಂಡಿದ್ದೀನಿ. ಲೆಂತ್ ನೋಡಿ 7 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ, 19 ಸೆಂಟಿಮೀಟ್ರ್ ಇದೆ. ಹತ್ತು ಇಂಚ್ ಇದೆ, 26 ಸೆಂಟಿಮೀಟ್ರ್ ಇದೆ, 26ಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಈಗ ಇದಕ್ಕೆ ಬಾರ್ಡ್ರ್ ಮಾಡೋಣ ನೋಡಿ. ಈಗ ನೀಡ್ಲು ನಾನು 12 ತಗೊಂಡಿದ್ದೀನಿ. ಈಗ ಇದೇ ರೀತಿ ನಾವು ಬ್ಯಾಕ್ ಪೋಸ್ಟ್ ಹಾಕಿದ್ವಲ್ಲ, ಒಂದು ಬ್ಯಾಕ್ ಪೋಸ್ಟು ಒಂದು ಫ್ರಂಟ್ ಪೋಸ್ಟ್ ಹಾಕ್ತಾ ಹೋಗೋದು. ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ ನೋಡಿ. 3 ಚೈನ್ ಹಾಕ್ಕೊಂಡು ಇದು ಫ್ರಂಟ್ ಪೋಸ್ಟ್ ಅಂತ ಕೌಂಟ್ ಆಗುತ್ತೆ. ನೆಕ್ಸ್ಟು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ, ಮತ್ತು ನೆಕ್ಸ್ಟು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ. ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ಹಾಕ್ತಾ ಹೋಗೋದು. ಬ್ಯಾಕ್ ಪೋಸ್ಟ್ ಮತ್ತು ಫ್ರಂಟ್ ಪೋಸ್ಟ್. ಒಂದು ಬ್ಯಾಕ್ ಪೋಸ್ಟು, ಒಂದು ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಇದು ಬಾರ್ಡ್ರ್ ಸ್ವಲ್ಪ ಹೀಗೆ ಸ್ವಲ್ಪ ಸಣ್ಣದ್ದು ಬರಬೇಕು, ಹಾಗಾಗಿ ನಾವು ನೀಡ್ಲನ್ನ ಚೇಂಜ್ ಮಾಡಿದ್ದು. ನೋಡಿ ಇದೇ ರೀತಿ ಒಂದು ಬ್ಯಾಕ್ ಪೋಸ್ಟು, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ, ಒಂದು ಬ್ಯಾಕ್ ಪೋಸ್ಟು, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿ ಫಸ್ಟು 3 ಚೈನ್ ಹಾಕಿದ್ವಲ್ಲ, 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ 3 ಚೈನು, ಇದು ಫ್ರಂಟ್ ಪೋಸ್ಟ್ ಅಂತ ಕೌಂಟ್ ಆಗುತ್ತೆ. ನೆಕ್ಸ್ಟು ಬ್ಯಾಕ್ ಪೋಸ್ಟ್. ಅದರ ನೆಕ್ಸ್ಟು ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಫ್ರಂಟ್ ಪೋಸ್ಟ್ ಹಾಕಬೇಕು, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್ ಹಾಕಬೇಕು. ನೋಡಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟು, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಬರಬೇಕು, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟೇ ಬರಬೇಕು. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಿಲ್ಲಿ 3 ರೌಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೋಟ್ಲ್ ರೌಂಡು ಇದು 20, ಇದು 3 ರೌಂಡು 23, ಇದು 6, ಒಟ್ಟು 29 ರೌಂಡು ಆಯಿತು. ನೋಡಿ ಫ್ರೆಂಡ್ಸ್, ಈಗ ಇದರ ಲೆಂತ್ ನೋಡಿ 8 ಇಂಚ್ ಇದೆ, 20 ಸೆಂಟಿಮೀಟ್ರ್ ಇದೆ. ಇದು ಬಿಡುತ್ತೆ ಅಷ್ಟೇ ನೋಡಿ. ಇದು ನೋಡಿ 9, 10ಕ್ಕಿಂತ ಕಡಿಮೆ ಇದೆ ಫ್ರೆಂಡ್ಸ್. ಇದು ಬಾರ್ಡ್ರ್ ಹಾಕಿದ್ದು ನಾವು, ಇದು 10 ಇದೆ ನೋಡಿ, 10 ಇದೆ, 10 ಸೆಂಟಿಮೀಟರ್, 10 ಇಂಚ್ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.